ನಟ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದು ಮೊದಲ ದಿನವೇ 20 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಕಾಟೇರ ಚಿತ್ರಕ್ಕೆ ಅಭಿಮಾನಿಗಳು ಮತ್ತು ವಿಮರ್ಶಕರಿಂದ ಉತ್ತಮ ವಿಮರ್ಶೆ ವ್ಯಕ್ತವಾಗಿದೆ. ಇನ್ನು ಮೊದಲ ದಿನ 1670 ಶೋಗಳನ್ನು ಕಂಡಿರುವ ಕಾಟೇರ ಚಿತ್ರದ ಮೊದಲ ದಿನವೇ 19.79 ಕೋಟಿ ಕಲೆಕ್ಷನ್ ಮಾಡಿದೆ ಎಂದು ಸ್ವತಃ ಚಿತ್ರತಂಡವೇ ಮಾಹಿತಿ ನೀಡಿದೆ. ಕಾಟೇರ ಸಿನಿಮಾವನ್ನ ದರ್ಶನ್ ವೃತ್ತಿ ಜೀವನದ ಅತ್ಯುತ್ತಮ ಸಿನಿಮಾವೆಂದು ಅಭಿಮಾನಿಗಳು ಹೊಗಳ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ದರ್ಶನ್ ಸಿನಿಮಾಗಳು ಬರೀ ಮಾಸ್ ಪ್ರಿಯರಿಗೆ ಮಾತ್ರ ಸೀಮಿತ ಆಗಿರುತ್ತೆ ಎಂಬ ಆರೋಪವಿತ್ತು. ಆದರೆ ಕಾಟೇರ ಈ ಮಾತುಗಳನ್ನು ಸುಳ್ಳು ಮಾಡಿದೆ. ಈ ಕಾಟೇರ ಸಿನಿಮಾದಲ್ಲಿ ಕತೆ ಮತ್ತು ಸಂದೇಶಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹೀಗಾಗಿ ಕಟ್ಟ ಅಭಿಮಾನಿಗಳ ಜೊತೆ ಸಿನಿಮಾ ಪ್ರಿಯರು ಚಿತ್ರವನ್ನ ನೋಡ್ತಾ ಇದ್ದಾರೆ. ಕಾಟೇರ ಚಿತ್ರ ಬಹು ತಾರಾಗಣವನ್ನ ಹೊಂದಿದ್ದು ನಟಿ ಮಾಲಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಜಗಪತಿ ಬಾಬು ಶ್ರುತಿ ಅಭಿನಯ ಮಾಡಿದ್ದು ಚಿತ್ರವನ್ನ ತರುಣ್ ಕಿಶೋರ್ ಸುಧೀರ್ ನಿರ್ದೇಶನ ಮಾಡಿದ್ದಾರೆ. ರಾಮು ಅವರ ಕನ್ಸು, ಆಕ್ಚುಲಿ ರಾಮು ಅವರು ಈಸ್ ಅ ಪಕ್ಕ ಕಮರ್ಷಿಯಲ್ ಮಾಸ್ ಪ್ರೊಡ್ಯೂಸರ್. ಅವ್ರು ಏನೇ ಮಾಡೋದು ದೊಡ್ಡದಾಗಿ ಮಾಡ್ತಾರೆ. ಅವರು ನೀವೆಲ್ಲ ಹೇಳ್ದಂಗೆ ಅವರು ಕೋಟಿ ಶುರು ಮಾಡಿದ್ರು, ಅಂಥದ್ದು ಅವ್ರಿಗೊಂದು ಆಸೆ ಇತ್ತು. ನನ್ನ ಮಗಳು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳುವಾಗ ಶಿ ಶುಡ್ ಡೂ ದ್ಯಾಟ್ ಬಿಗ್, ಆ ಒಂದು ಬರಬೇಕು ಅಂತ. ಅವ್ರು ಕಲಾಸಿಪಾಲ್ಯದ ದರ್ಶನೋತ್ಸವ ಮಾಡುವಾಗ ಅವ್ರು ಹೇಳಿದರು, ಈಸ್ ದ ಒನ್ಲಿ ಹೀರೋ ವಿತ್ ಪ್ರಾಪರ್ ಎಲಿಮೆಂಟ್ಸ್ ಅಂತ. ಸೊ ಒಂದು ಅವ್ರಿಗೆ ಆವಾಗಲೇ ಅವರು ದರ್ಶನ್ ಅವರ ಈಗ ಹೇಳ್ತಿರೋದು ಸೆಲೆಬ್ರಿಟಿನ ಫ್ಯಾನ್ ಅಂತೇನು ಈ ದಟ್ ಟೈಮಲ್ಲಿ ಆವಾಗ ಅವರು ಈ ವಾಸ್ ಫಿಲಿಂ. ಅದೇ ರೀತಿಯಲ್ಲಿ ಇಂಥ ಒಂದು ದೊಡ್ಡ ಫಿಲಮ್, ಇಂಥ ಒಂದು ಕಮರ್ಷಿಯಲ್ ಫಿಲಮ್, ಅದು ಅವ್ರ ಫೇವ್ರೆಟ್ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳಿಗೆ ಆ ಚಾನ್ಸ್ ಸಿಕ್ಕೋದು, ಅದರಲ್ಲಿ ಪವರ್ಫುಲ್ ರೋಲ್ ಸಿಕ್ಕಿರೋದು, ಇಟ್ ಈಸ್ ನಾಟ್ ಅಟ್ ಆಲ್ ಅ ಜೋಕ್. ಈ ಟೈಮಲ್ಲಿ ಅಂಥ ಒಂದು ದೊಡ್ಡ ಸ್ಟಾರ್ ಜೊತೆಯಲ್ಲಿ ಒಂದು ಈಕ್ವಲ್ ಆಗಿ ಹಂಚೋ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿದೆ, ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಅವರು ಆ ಪ್ರಭಾ ಕ್ಯಾರೆಕ್ಟರ್ನ ಅವ್ರು ಮಾತಾಡಿ ಆ ಕ್ಯಾರೆಕ್ಟರ್ನ ಹಂಗೆ ಇಟ್ಟಿರ್ತಾ ಇದ್ದಾರೆ. ಸೊ ಹೌ ಮಚ್ ಇಂಪಾರ್ಟೆಂಟ್ ಆ ಫಿಲಮಲ್ಲಿ. ಸೊ ನಿಜವಾಗ್ಲು ಆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ನನ್ನ ಕನಸು. ನಾನು ಅವಾಗಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಬರೀ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಅಷ್ಟೇ ಅಲ್ಲ ಸಿನಿಮಾ, ಯಾಕೆಂದರೆ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಅವ್ರ ಫ್ಯಾನ್ಸ್ಗೆ ಇದನ್ನು ಹೇಳೋದೇ ಬೇಡ. ಯಾಕಂದರೆ ಇದು ಅವ್ರ ಮನೆ ಹಬ್ಬ, ಅವ್ರು ಬರ್ತಾರೆ ಹಬ್ಬದ ಊಟ ಮಾಡ್ಕೊಂಡು ಹೋಗ್ತಾರೆ. ಹಬ್ಬದ ಊಟದಲ್ಲಿ ಈ ಸಲ ಏನು ವೆಜ್ಜು ನಾನ್ ವೆಜ್ಜು ಬಾಳು ಊಟ ಆಳ ಮೂಳ ಕ್ರ್ಯಾಬು ಪ್ರಾನ್ಸು ಏಡಿ ವೆಜ್ಜರ್ಗೆ ಹೋಳಿಗೆ ಬಾದಶಾ ಎಲ್ಲ ಇದೆ ಸಿನಿಮಾಲಿ, ಅಷ್ಟು ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗಿ. ಬಟ್ ಯಾರು ಡಿ ಬಾಸ್ ಸಿನಿಮಾ ನೋಡಿಲ್ವೋ ಅವರೂ ಬನ್ನಿ, ಯಾರ್ಯಾರು ಕನ್ನಡ ಸಿನಿಮಾನೇ ನೋಡಿಲ್ವೋ ಫಸ್ಟ್ ನೀವು ಬನ್ನಿ. ಯಾಕೆಂದರೆ ಬೇರೆ ತಮಿಳು ತೆಲುಗು ಅದರಲ್ಲಿ ಹಂಗಿತ್ತು, ಮಲಯಾಳಂ ಇಂಟ್ರಿ ಹಂಗೆ ಮಾಡ್ತಾರೆ, ಹಿಂದಿಲ್ ಇಂಟ್ರಿ ಹಿಂಗೆ ಬಂದು ನೋಡಿ ಫಸ್ಟ್. ಇದರಲ್ಲಿರೋ ಸಾಂಗ್ಸು, ಇದರಲ್ಲಿರೋ ಫೈಟ್ಸು, ಇದರಲ್ಲಿರೋ ಸೀನ್ಗಳು, ಇದರಲ್ಲಿರೋ ಎಮೋಷನ್ನು ಯಾವ ಲ್ಯಾಂಗ್ವೇಜಲ್ಲೂ ಇಲ್ವೇನಪ್ಪ, ಅಷ್ಟು ಚೆನ್ನಾಗಿದೆ, ಫಸ್ಟ್ ಬನ್ನಿ ನೋಡಿ. ಯಾಕೆಂದರೆ ನಾನು ಸುಮ್ಮನೆ ಹೊಗಳೋನು ಅಲ್ವೇ ಅಲ್ಲ, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೀನಿ. ಅದರಲ್ಲೇನು ಫ್ಯಾನ್ಸ್ ಒಂಚೂರು ಬೇಜಾರು ಮಾಡ್ಕೋತಾರೆ ಅನ್ನೋದು ಬಿಟ್ಟರೆ, ಬಟ್ ಏನು ಗೊತ್ತಾ, ಸಿನಿಮಾ ಯಾವಾಗಲೂ ಅಷ್ಟೇ, ಬರೀ ಅವ್ರ ಫ್ಯಾನ್ಸ್ಗೋಸ್ಕರ ಅಷ್ಟೇ ಅಂತ ಮಾಡಿದಾಗ ಏನಾಗುತ್ತೆ, ಬರೀ ಅವ್ರು ಮಾತ್ರ ಇಷ್ಟಪಡ್ತಾರೆ. ಬಟ್ ಇದು ಹಂಗಲ್ಲ, ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಾಡ್ಬೋದು. ಯಾಕೆಂದರೆ ನೀವು ಯಾವುದೇ ದೇಶಕ್ಕೆ ಹೋದರೂ ಈ ಸಮಸ್ಯೆ ಇದ್ದೇ ಇದೆ, ಜಾತಿ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದ್ದೇ ಇದೆ, ಬಡವರು ಶ್ರೀಮಂತರ ದಬ್ಬಾಳಿಕೆ ಇದ್ದೇ ಇದೆ. ಸೊ ಇದು ಪ್ಯಾನ್ ವರ್ಲ್ಡ್ ಸಬ್ಜೆಕ್ಟ್ ಇದು. ಈ ಸಿನಿಮಾದ ಗೆಲುವು ಇದೆಯಲ್ಲ, ಇದು ಈ ಚಿತ್ರ ತಂಡದ ಗೆಲುವು ಅಂತ ನನಗೆ ಅನಿಸ್ತಾ ಇಲ್ಲ, ಕನ್ನಡ ಚಿತ್ರರಂಗದ ಗೆಲುವು ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಹೆಮ್ಮೆ ಆಗ್ತಾ ಇದೆ. ಹೇಳ್ತಾರಲ್ವಾ, 100 ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ, ಆ ಥರ 100 ಜನ ಟೆಕ್ನಿಷಿಯನ್ಗಳು ಪ್ರೀತಿಸಿ ಈ ಥರದ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡು ಬಂದಿದ್ದಾರೆ. ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ, ಡಿ ಒ ಪಿ ಒಬ್ಬ ನಾಯಕರಾಗಿದ್ದಾರೆ, ಡೈಲಾಗ್ ಅಂತೂ ಅದ್ಭುತ, ನಾನಂತೂ ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಈ ಥರದ ಒಂದು ಸರಸ್ವತಿ ಪುತ್ರನನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋದು ನನಗೆ ತುಂಬಾ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಸಿನಿಮಾ ಒಂದು ತೂಕ ಆದರೆ ಅವರ ಸಂಭಾಷಣೆ ಒಂದು ತೂಕ ಅಂತ ನನಗೆ ಅನಿಸುತ್ತೆ. ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ, ರೀ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ. ಜನ ನೋಡ್ತಾ ಇದ್ದೀವಿ, ರಾತ್ರಿ 12 ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಮನೆ ಮಠ ಎಲ್ಲ ಬಿಟ್ಟು ಥಿಯೇಟ್ರ್ ಹತ್ರ ಬಂದಿದ್ದಾರೆ, ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವ್ರ ಅಭಿಮಾನಿಗಳು. ಅಷ್ಟು ಪ್ರೀತಿಸುವಂಥ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡು ಬರಬೇಕಾದ್ರೆ ಈ ಕಡೆ ಅವ್ರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡಬೇಕಾ, ನ್ಯಾಯ ಒದಗಿಸ್ಬೇಕಾ, ಅಥವಾ ಒಂದು ಕತೆಗೆ ನ್ಯಾಯ ಒದಗಿಸ್ಬೇಕಾ? ಈ ಒಂದು ಕ್ಲೀಷೆ ಇದೆಯಲ್ಲ, ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನು ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಕಡೆ ಅವ್ರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ, ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ, ಕಥೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ, ಅದು ತುಂಬ ಅದ್ಭುತವಾದಂಥ ಕೆಲಸ. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ.